ದಿ ಕಲರ್ ಆಫ್ ಟೊಮ್ಯಾಟೋ ಅನ್ನೋ ಸಿನಿಮಾದ ಟೀಸರ್ ಈಗ ಆಲ್ರೆಡಿ ರಿಲೀಸ್ ಆಗಿ 1 ಮಿಲಿಯನ್ಗೂ ಹೆಚ್ಚು ಆರ್ಗ್ಯಾನಿಕ್ ವ್ಯೂಸ್ ನ ಪಡ್ಕೊಂಡಿದೆ. ವಸಿಷ್ಠ ಸಿಂಹ ಅವರ ಕಣಕ್ ವಾಯ್ಸ್ ಅಲ್ಲಿ ನರೇಷನ್ ಇದೆ, ಹೊಸಬ್ರು ಸೇರ್ಕೊಂಡು ಮಾಡ್ತಾರೋ ಸಿನಿಮಾ, ತಾಯಿ ಲೋಕೇಶ್ ಅವರು ಡೈರೆಕ್ಷನ್ ಮಾಡ್ತಾರೋ ಸಿನಿಮಾ. ಡಿಸ್ಕ್ರಿಪ್ಷನ್ ಅಲ್ಲಿ ಟೀಸರ್ ಲಿಂಕ್ ಇರುತ್ತೆ, ಒಂದ್ಸಲ ಹೋಗಿ ಚೆಕ್ ಮಾಡಿ, ನಿಮಗೂ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಎಲ್ಲ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿವಿ. ಕೋಟಿಗೊಬ್ಬ 3 ಸಿನಿಮಾದ ಟೀಸರ್ ರಿಲೀಸ್ ಆದಾಗ್ಲಿಂದನೂ ಸಿನಿಮಾಗೆ ಯಾವ್ದಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇತ್ತು. ಅಂಡ್ ಹೆಂಗೋ ಎಷ್ಟೋ ಪ್ರಾಬ್ಲಮ್ಗಳಾದ್ಮೇಲೆ ಕೊನೆಗೂ ಇವತ್ತು ಫಿಲಮು ಬೆಳ್ಳಿತ್ತರಿಗೆ ಅಪ್ಪಳಿಸಿದಾಯ್ತು. ಹೋಗಿ ನೋಡ್ಕೊಂಡ್ ಬಂದ್ವಿ ಪ್ರಸನ್ನ ಥಿಯೇಟ್ರಲ್ಲಿ. ಏನ್ ಫ್ಯಾನ್ಸು, ಏನ್ ಕ್ರೇಜು, ಫುಲ್ಲು ಸೆಲೆಬ್ರೇಷನ್ಸ್. ಎದುರುಗಡೆನೆ ಪೊಲೀಸ್ ಸ್ಟೇಷನ್ ಇದೆ, ಫ್ಯಾನ್ಸ್ ನ ಕಂಟ್ರೋಲ್ ಮಾಡೋಕ್ಕೆ ಥಿಯೇಟರ್ ಒಳಗಡೆ ಪೊಲೀಸ್ ಅವರೇ ಬರಬೇಕಾಯ್ತು. ಆ ರೇಂಜ್ ಕ್ರೇಜ್ ಇತ್ತು. ಅಂಡ್ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಕೋಟಿಗೊಬ್ಬ 3, ಈಗ ಆಲ್ರೆಡಿ 2 ನೋಡಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಅದೇ ಟೆಂಪ್ಲೇಟ್ನ ಇಲ್ಲಿ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಕತೆ ಬಗ್ಗೆ ಹೇಳೋದಾದ್ರೆ, ಸತ್ಯ ಅವ್ನ ಕೆಲಸ ಅವ್ನು ಮಾಡಿಕೊಂಡು ಇಂಡಿಯಾದಲ್ಲಿ ಇರ್ತಾನೆ, ಆ್ಯಂಡ್ ಯಾವುದೊಂದು ರೀಸನ್ಗೆ ಪೋಲ್ಯಾಂಡ್ಗೆ ಹೋಗ್ಬೇಕಾಗುತ್ತೆ. ಬಟ್ ಪೋಲ್ಯಾಂಡಲ್ಲಿ ಅವ್ನು ಹೋಗೋದಕ್ಕೂ ಆ್ಯಂಡ್ ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳು ನಡೆಯುತ್ತೆ, ಬಾಂಬ್ ಬ್ಲಾಸ್ಟ್ ರಾಬ್ರಿ ಎಲ್ಲ ಅಲ್ಲಿ ನಡೆಯುತ್ತೆ. ಗೋಸ್ಟ್ ಅನ್ನೋನ್ ಯಾರೊಬ್ಬ ಮಾಡ್ತಾ ಇರ್ತಾನೆ. ಇಲ್ಲಿ ಸತ್ಯ ಅವಾಗ ಇದೇ ಕೆಲಸ ಮಾಡ್ತಿದ್ನಲ್ಲ, ಅವನು ಇವನು ನೋಡೋಕ್ಕೆ ಇಬ್ರು ಒಂದೇ ಥರ ಇರೋದ್ರಿಂದ ಮತ್ತೆ ಸತ್ಯನ ಎತ್ತಾಕೊಂಡು ಹೋಗ್ತಾರೆ ಇಂಟರ್ಪೋಲ್ ಅವರು. ಅಂಡ್ ಆಮೇಲೆ ಇಬ್ರ ಒಬ್ರ ಅನ್ನೋದನ್ನ ಕೊನೆವರೆಗೂ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಕಿಚ್ಚ ಸುದೀಪ್ ಅವರ ಎಂಟ್ರಿ ಬಗ್ಗೆ ಮಾತಾಡಲೇಬೇಕು, ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಆಮೇಲೆ ವಿಡಿಯೋಗಳೆಲ್ಲ ಹರಿದಾಡ್ತಾ ಇದೆ. ಮುದುಕನ್ ವೇಷದಲ್ಲಿ ಎಂಟ್ರಿ ಸೀನ್ ಇದೆ, ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆ ರೀತಿ ಒಂದು ಎಂಟ್ರಿ ಇರುತ್ತೆ ಅಂತ. ಮೇಕಪ್ ನ ಸಖತ್ತಾಗಿ ಮಾಡಿದ್ದಾರೆ, ಕ್ವಾಲಿಟಿ ಸಖತ್ತಾಗಿತ್ತು. ಆ ಎಂಟ್ರಿ ಸೀನ್ ಇರ್ಬೋದು, ಹೋಲ್ ಸೀನ್ ಇರ್ಬೋದು, ಕ್ವಾಲಿಟಿ ಸಖತ್ತಾಗಿತ್ತು. ಅಂಡ್ ಆ ಎಂಟ್ರಿ ಸೀನ್ ಆದ್ಮೇಲೆ ಆ ಫೈಟ್ ಅಲ್ಲೇನೆ ನಮ್ಗೆ ತಿಳಿಸಿದ್ದಾರೆ ಸತ್ಯ ಮತ್ತೆ ಅದೇ ತರ ಮಾಡ್ತಾ ಇದ್ದಾನೆ, ಅಂದ್ರೆ ಪಾರ್ಟ್ 2 ಅಲ್ಲಿ ಏನ್ ಮಾಡ್ತಾ ಇದ್ನೋ ಅದನ್ನ ಇಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅಂತ ಅದೇ ಸೀನ್ ಅಲ್ಲಿ ತೋರಿಸ್ತಾರೆ ನಮ್ಗೆ. ಕ್ವಾಲಿಟಿ ಸಖತ್ತಾಗಿತ್ತು, ಪೂರ್ತಿ ಸಿನಿಮಾದ ಕ್ವಾಲಿಟಿ. ನಾವು 2 ಹೋಲಿಸ್ಕೊಂಡು ಅಥವಾ ಬೇರೆ ಸಿನಿಮಾಗಳು ಹೋಲಿಸ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ಅವರು ಕ್ವಾಲಿಟಿ ವೈಸ್ ತುಂಬಾನೇ ಇಂಪ್ರೂವ್ ಆಗಿದ್ದಾರೆ ಅನಿಸ್ತು. ಹೋಲ್ ಸಿನಿಮಾದ ಫ್ರೇಮಿಂಗು ಸಖತ್ತಾಗಿತ್ತು, ಡಿಒಪಿ ವರ್ಕ್ ಮಾತ್ರ, ಕ್ಯಾಮ್ರಾ ವರ್ಕು ಚಿಂದಿ ಆಗಿತ್ತು. ಪ್ರತಿಯೊಂದು ಫ್ರೇಮ್ ಅಲ್ಲೂ ಒಂಥರ ಸಖತ್ತಾಗಿ ಮಾಡಿದ್ರು. ಕ್ಯಾಮ್ರಾ ವರ್ಕ್ಗೆ 10 out of 10 ಮಾರ್ಕ್ಸ್ ಕೊಡ್ಬೋದು ಅನಿಸ್ತು, ಅಷ್ಟು ಚೆನ್ನಾಗಿತ್ತು ಕ್ಯಾಮ್ರಾ ವರ್ಕ್. ಕಿಚ್ಚ ಸುದೀಪ್ ಅವರ ಕಾಸ್ಟ್ಯೂಮ್ಸು ಲುಕ್ಸು ಸಖತ್ತಾಗಿತ್ತು. ಅಂದ್ರೆ ನಾವು ಅವ್ರನ್ನ ಯಾವ ಸಿನಿಮಾ ಮಾಣಿಕ್ಯ ಆದಾಗಿಂದನು ಒಳ್ಳೆ ಲುಕ್ ಅಲ್ಲೇ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಅಂಡ್ ಈ ಸಿನಿಮಾದಲ್ಲೂ ಅಷ್ಟೇ, ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋರು ಸಖತ್ತಾಗಿ ಡಿಸೈನ್ ಮಾಡಿದ್ರು. ಎಲ್ಲ ಕಾಸ್ಟ್ಯೂಮ್ ಡಿಫ್ರೆಂಟ್ ಆಗಿರ್ತಿತ್ತು, ಒಂಥರ ಸಖತ್ತಾಗಿತ್ತು ಕಾಸ್ಟ್ಯೂಮ್ ಡಿಸೈನ್ಸ್, ಸಖತ್ತಾಗಿ ಕಾಣ್ತಾ ಇದ್ರು ಸುದೀಪ್ ಅವರು. ಅಂಡ್ ಚಿಕ್ಕ ಹುಡುಗಿ ಆಕ್ಟ್ ಮಾಡಿದ್ಯಲ್ಲ, ಆ ಹುಡುಗಿ ಕೂಡ ಸಖತ್ತಾಗಿ ಆಕ್ಟ್ ಮಾಡಿದೆ, ಒಂಥರ ಮುದ್ದಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಡೈಲಾಗ್ ಡೆಲಿವರಿ ಅವರೇ ಮಾಡಿದ್ರೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಡೈಲಾಗ್ ಡೆಲಿವರಿ ಕೂಡ ಸಖತ್ತಾಗಿತ್ತು. ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿ ಸಿನಿಮಾದಲ್ಲಿ. ಈಗ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಆ ರವಿಶಂಕರ್ ಅವರು ಅಂತ ಹೇಳ್ಬೋದು. ರವಿಶಂಕರ್ ಅವರು ಎಂಟರ್ ಆದಾಗಿಂದ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ಬಿಡುತ್ತೆ ಸಿನಿಮಾ. ರವಿಶಂಕರ್ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ, ಚಿಂದಿ ಆಗಿದೆ ಅವರ ಪರ್ಫಾರ್ಮೆನ್ಸ್ ಅಂಡ್ ಪ್ರೆಸೆನ್ಸ್. ಈ ಸಿನಿಮಾದ ಒಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅವ್ರು ಬಂದ ಮೇಲೆ ಎಂಟರ್ಟೈನ್ಮೆಂಟ್ ಕೂಡ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ. ಸುದೀಪ್ ಅವರು ಮತ್ತೆ ರವಿಶಂಕರ್ ಅವರ ನಡುವೆ ಇದ್ದಂತ ಸೀನ್ಸ್ ಗಳು ಮಾತ್ರ ಕ್ರೇಜಿ ಆಗಿತ್ತು. ಥಿಯೇಟರ್ ಅಲ್ಲಿ ಎಲ್ಲ ಬಿದ್ದು ಬಿದ್ದು ನಗ್ತಾ ಇದ್ರು, ಅಷ್ಟು ಫನ್ ಜನರೇಟ್ ಮಾಡ್ತಾ ಇತ್ತು ಅವ್ರ ಇಬ್ಬರ ಮಧ್ಯೆ ಕಾನ್ವರ್ಸೇಷನ್ಸ್ ಅಂಡ್ ಎಸ್ಪೆಷಲಿ ರವಿಶಂಕರ್ ಅವರ ಡೈಲಾಗ್ಸ್ ಅಂಡ್ ಕಾಮಿಡಿ ಟೈಮಿಂಗ್. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ BGM ಟ್ರೈಲರ್ ಅಲ್ಲಿ ನೋಡಿದಾಗ ಪದೇ ಪದೇ BGM ನ ಕೇಳಿರೋದ್ರಿಂದ ಓಕೆ ಓಕೆ ಅಂತ ಅನ್ಸುತ್ತೆ ನನಗೆ. ಬಟ್ ಸಿನಿಮಾದಲ್ಲಿ ನೋಡಿದ್ಮೇಲೆ ನನ್ಗೆ ಸರ್ಪ್ರೈಸ್ ಮಾಡ್ಬಿಟ್ರು ಅವರು ಅಂತ ಹೇಳ್ತೀನಿ. ಸಖತ್ತಾಗಿತ್ತು BGM, ಡಿಫ್ರೆಂಟ್ ಡಿಫ್ರೆಂಟ್, ಒಂದು ಜಾಸ್ತಿ ಯಾವ BGM ರಿಪೀಟೆಡ್ ಆಗಿ ಹಾಕ್ಲೇ ಇಲ್ಲ, ಡಿಫ್ರೆಂಟ್ ಡಿಫ್ರೆಂಟ್, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬೇರೆ ಬೇರೆ BGM ಹಾಕ್ತಾ ಇದ್ರು. ಸಖತ್ತಾಗಿತ್ತು, ಸಖತ್ ಇಂಪ್ರೆಸ್ ಮಾಡಿದ್ರು BGM ಇಂದ ಅರ್ಜುನ್ ಜನ್ಯ ಅವರು. ಆಕ್ಷನ್ ಸೀನ್ಸ್ಗಳು ಒಂದು ಕ್ಲಾಸ್ ಎಂಟರ್ಟೈನರ್ ಸಿನಿಮಾಗೆ ಹೆಂಗಿರ್ಬೇಕು ಆಕ್ಷನ್ ಸೀನ್ಸ್, ಒಂಥರ ಹೇಗೆ ಸ್ಟೈಲಿಶ್ ಆಗಿರ್ಬೇಕು ಅಂಡ್ ಅಷ್ಟು ಆರೆಡಿ ಹೈಟ್ ಇರೋ ಸುದೀಪ್ ಅವ್ರಿಗೆ ಮ್ಯಾಚ್ ಆಗಬೇಕು. ಆಕ್ಷನ್ ಸೀಕ್ವೆನ್ಸ್ಗಳು ತುಂಬಾ ಆಕ್ಷನ್ ಸೀನ್ಸ್ಗಳು ಬರುತ್ತೆ, ಎಲ್ಲದನ್ನು ಸ್ಟೈಲಿಶ್ ಆಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆಕ್ಷನ್ ಸೀನ್ಸ್ ಸಖತ್ತಾಗಿತ್ತು, ಎಂಗೇಜಿಂಗ್ ಆಗಿ ಕೂಡ ಇತ್ತು. ಇನ್ನು ಇಂಟರ್ವಲ್ ಬ್ಯಾಂಗು ಚೆನ್ನಾಗಿತ್ತು, ಒಂದು ಟ್ವಿಸ್ಟ್ ಕೊಡ್ತಾರೆ ಇಂಟರ್ವಲ್ ಬ್ಯಾಂಗ್ ಅಲ್ಲಿ, ಟ್ವಿಸ್ಟ್ನ ಕೊಟ್ಟು ತಲೆಗೊಂದು ಹುಳ ಕೂಡ ಬಿಡ್ತಾರೆ. ಅಂಡ್ ಇಂಟರ್ವಲ್ ಬ್ಯಾಂಗು ನಮ್ಗೆ ಸೆಕೆಂಡ್ ಹಾಫ್ ಅಲ್ಲಿ ಏನೋ ಇದೆ ಅಂತ ನಾವು ಕಾಯೋ ರೀತಿ ಮಾಡ್ತು. ಇಂಟರ್ವಲ್ ಬ್ಯಾಂಗ್ ಕೂಡ ಚೆನ್ನಾಗಿತ್ತು. ಇಂಟರ್ವಲ್ ಬ್ಯಾಂಗ್ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಫ್ಲಾಶ್ ಬ್ಯಾಕ್ ಕೂಡ ಬರುತ್ತೆ. ಗೆಸ್ ಮಾಡಿದ್ದೆ ಈ ರೀತಿನೇ ಏನೋ ಒಂದು ಇರುತ್ತೆ ಅಂತ. ಫಸ್ಟ್ ಹಾಫ್ ಅಲ್ಲಿ ಒಂದು ರಾಬ್ರಿ ಬೇಸ್ಡ್ ಸಿನಿಮಾಗೆ ಹೋಗ್ತಿದ್ದಂತ ಇದು ಕತೆ, ಸೆಕೆಂಡ್ ಹಾಫ್ ಅಲ್ಲಿ ಒಂದು ರಿವೆಂಜ್ ಡ್ರಾಮಾ ಆಗಿ ಬದಲಾಗ್ತಾ ಹೋಗುತ್ತೆ. ನಾನು ಎಲ್ಲಿ ಈ ಫ್ಲಾಶ್ ಬ್ಯಾಕ್ ನ ಡ್ರ್ಯಾಗ್ ಮಾಡಿ ಬೋರ್ ಹೊಡಿಸ್ತಾರೋ ಅಂತ ಅನ್ಕೊಂಡೆ, ಬಟ್ ಅದನ್ನ ಆ ಕೆಲಸನ ಮಾಡಿಲ್ಲ ಅವರು. ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಸಾಂಗ್ ಕೂಡ ಇದೆ, ಅದನ್ನು ರಿಲೀಸ್ ಮಾಡಿಲ್ಲ. ಫ್ಲಾಶ್ ಬ್ಯಾಕ್ ನ ಆದಷ್ಟು ಕಡಿಮೆ ಮಾಡಿದ್ದಾರೆ, ಅಲ್ಲಿ ಬೋರ್ ಹೊಡಿಯೋ ಚಾನ್ಸಸ್ ಇರ್ತಿತ್ತು, ಬಟ್ ಅದನ್ನ ಫ್ಲಾಶ್ ಬ್ಯಾಕ್ ನ ಕಡಿಮೆ ಮಾಡಿ ಅವ್ರು ತಡೆದಿದ್ದಾರೆ, ಅಲ್ಲೂ ಕೂಡ ಬೋರ್ ಹೊಡಿಲಿಲ್ಲ ನಮ್ಗೆ. ಅದೇ ಫ್ಲಾಶ್ ಬ್ಯಾಕ್ ನಲ್ಲಿ ಸ್ವಲ್ಪ ಎಮೋಷನಲ್ ಆಗಿ ಆಡಿಯನ್ಸ್ ಗೆ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಆ ಫ್ಲಾಶ್ ಬ್ಯಾಕ್ ಬಿಟ್ಟು ಬೇರೆ ಎಲ್ಲೂ ಅದ್ರ ಲಿಂಕ್ ಗಳು ಅಷ್ಟು ಕಾಣಲ್ಲ, ಅದರಿಂದಾಗಿ ಆ ಎಮೋಷನ್ಸ್ ಆಡಿಯನ್ಸ್ ಗೆ ಅಷ್ಟು ಕನೆಕ್ಟ್ ಆಗಲ್ಲ. ಇದೆಲ್ಲ ಆದ್ಮೇಲೆ ಕ್ಲೈಮ್ಯಾಕ್ಸ್ ಕಡೆಗೆ ಬರೋದಾದ್ರೆ, ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಗೆಸ್ ಮಾಡಿರ್ತೀವಿ ಫಸ್ಟ್ ಇಂದಾನೆ. ಸೆಕೆಂಡ್ ಹಾಫ್ ಅಲ್ಲಿ ಪೂರ್ತಿ ಗೆಸ್ ಮಾಡ್ತಾನೆ ಹೋಗ್ತೀವಿ ಅಂಡ್ ಅದೇ ಕೂಡ ಆಗ್ತಾ ಹೋಗುತ್ತೆ, ಬಟ್ ಆದ್ರೂ ಮಜಾ ಕೊಡ್ತಾ ಇರುತ್ತೆ.
ಕ್ಲೈಮ್ಯಾಕ್ಸ್ ಕಡೆಗೆ ಬರೋಕಾದ್ರೆ ಅದನ್ನು ಕೂಡ ನಾವು ಏನು ಗೆಸ್ ಮಾಡಿದೀವಿ ಅದೇ ರೀತಿ ಆಗುತ್ತೆ, ನಮ್ಗೆ ಮೊದಲೇ ಗೊತ್ತಿರೋದ್ರಿಂದ ಅಷ್ಟೇನು ಎಕ್ಸೈಟ್ ಆಗಲ್ಲ. ಬಟ್ ಆದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ದಂಥ ಕೆಲವೊಂದು ಆಕ್ಷನ್ ಸೀನ್ಸ್ಗಳು ಏನಪ್ಪ ಓವರ್ ದ ಟಾಪ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ನೆಲ್ಲ ಓಕೆ, ಇದು ಅಂದರೆ ಯಾವಾಗಲೂ ರಿಲೀಸ್ ಆಗಬೇಕಿದ್ದಿದ್ದು ಸಿನಿಮಾ ಅಲ್ವಾ, ಅದರಿಂದಾಗಿ ಆ ಟೈಮಲ್ಲಿ ನಾವು ನೋಡಿದ್ರೆ ಹಂಗೆ ಅನಿಸ್ತಿಲ್ವೇನು. ಬಟ್ ಈಗ ಕೆಲವೊಂದು ಸೀನ್ಸ್ ಓವರ್ ದ ಟಾಪ್ ಅಂತ ಅನ್ನಿಸ್ತು ಆಕ್ಷನ್ ಸೀನ್ಸ್. ಕ್ಲೈಮ್ಯಾಕ್ಸ್ ಫೈಟ್ನ ಒಂದು ಪ್ಲೇಸಲ್ಲಿ ಅಂದರೆ ಕ್ಲೈಮ್ಯಾಕ್ಸ್ ಫೈಟ್ ನಡೆಯೋ ಜಾಗದಲ್ಲಿ ಫುಲ್ಲು ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ, ನೀರೆಲ್ಲ ಎಗರ್ತಾ ಇರುತ್ತೆ, ಅದನ್ನ ಕ್ಯಾಮ್ರಾಮೆನ್ ಅವರು ಸಖತ್ತಾಗಿ ಸೆರೆ ಹಿಡಿದಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅದೇ ಹೈಲೈಟ್ ಅಂತ ಅನ್ನಿಸ್ತು, ನೋಡಕ್ ಸಖತ್ತಾಗಿ ಕಾಣ್ತಿತ್ತು. ಓವರ್ಆಲ್ ಆಗಿ ಸಿನಿಮಾದಲ್ಲಿ ಅಂತ ತೊಂದರೆ ಏನು ಇಲ್ಲ, ನೆಗೆಟಿವ್ಸ್ ಅಂತ ಏನು ಇಲ್ಲ. ಬಟ್ ಸ್ಟೋರಿ ರಾಬ್ರಿ ಬೇಸ್ಡ್ ಸ್ಟೋರಿಯಾಗಿ ಹೋಗಿ ಆ್ಯಂಡ್ ಅದೊಂದು ರಿವೆಂಜ್ ಡ್ರಾಮಾಗಿ ಬದಲಾಗುತ್ತೆ. ಅದು ಸ್ವಲ್ಪ ರಿವೆಂಜ್ ಡ್ರಾಮಾ ಅಲ್ವಾ, ರೋಟೀನ್ ಅನಿಸ್ತು. ಅಂದರೆ ಫಸ್ಟ್ ಎಲ್ಲ ಬೇರೆ ತೋರಿಸಿ ಆಮೇಲೆ ಫ್ಲಾಶ್ ಬ್ಯಾಕಲ್ಲಿ ಏನಕ್ಕೆ ಹೀರೋಯಿನ್ ಮಾಡ್ತೀನಿ ಅಂತ ತೋರಿಸೋದು, ಇದೊಂದು ಹಳೆ ಒಂದು ಫಾರ್ಮುಲಾ ಥರ ಆಗಿದೆ. ನೀವು ಸಲಗ ನೋಡಿದ್ರೆ ಸಲಗದಲ್ಲಿ ಕೂಡ ಅದೇ ಫಾರ್ಮುಲಾ ಇತ್ತು. ಆ್ಯಂಡ್ ಎರಡು ಸಿನಿಮಾಗಳು ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ಗಂತೂ ಮೋಸ ಇಲ್ಲ. ಎರಡು ಸಿನಿಮಾಗೂ ಜನ ಹೌಸ್ಫುಲ್ ಆಗ್ತಾ ಇರೋದು ನೋಡಿ ಎಲ್ಲ ಶೋಸು ತುಂಬಾ ಖುಷಿ ಆಯಿತು. ಆ್ಯಂಡ್ ಕೋಟಿಗೊಬ್ಬದಲ್ಲಿ ವಿ ಎಫ್ ಎಕ್ಸ್ ಕೆಲವೊಂದು ಕಡೆ ಇನ್ನ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಅದೇ ಆಗಲೇ ಹೇಳದ್ನಲ್ಲ, 2 ವರ್ಷ ಹಳೇದೇನೋ ಅಂತ ಹೇಳ್ತಿದ್ದಾರೆ, ಅದರಿಂದಾಗಿ ನಮ್ಗೆ ಹಂಗೆ ಫೀಲ್ ಆಗ್ತಿದ್ದೀನಿ. ಬಟ್ ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಎಂಟರ್ಟೈನ್ಮೆಂಟ್ಗೆ ಒಂದು ಸ್ವಲ್ಪನೂ ಮೋಸ ಇಲ್ಲ. ಪೈಸಾ ವಸೂಲ್ ಸಿನಿಮಾ, ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೆ ಆ್ಯಂಡ್ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡೋರ್ಗೆ ಆ್ಯಂಡ್ ಹಬ್ಬದಲ್ಲಿ ಫ್ಯಾಮಿಲಿ ಪೂರ್ತಿ ಹೋಗಿ ನೋಡೋರ್ಗೆ ಇದೊಂದು ಹಬ್ಬದ ಊಟ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಪೈಸಾ ವಸೂಲ್ ಮೂವಿ. ಸರಗ ಮತ್ತು ಕೋಟಿಗೊಬ್ಬ ಎರಡು ರಿಲೀಸ್ ಆಗಿದೆ. ನೀವು ಯಾವ್ಯಾವ ಸಿನಿಮಾ ನೋಡಿದ್ದೀರಾ ಆ್ಯಂಡ್ ಎರಡರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ಇದೆ, ಅಲ್ಲಿ ಹೇಳಿ. ನನ್ನ ಒಂದು ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ರೀತಿ ಸಿನಿಮಾಗಳ ಬಗ್ಗೆ ವಿಡಿಯೋಸ್ಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಟೇಕ್ ಕೇರ್ ಆ್ಯಂಡ್ ಬಾಯ್.